ಇದೊಂದು ಮುಸ್ಲಿಮರ ಮರ ತುಷ್ಟೀಕರಣ ಮಾಡೋದಕ್ಕೋಸ್ಕರ ಕಾಂಗ್ರೆಸ್ ಈ ಕೃತ್ಯವಂತ ನಡೆಸ್ತಾ ಇದೆ ಮಂಡ್ಯ ಜಿಲ್ಲೆಯಲ್ಲಿ ಇದುವರೆಗೂ ಹಿಂದೂ ಧರ್ಮದ ಬಗ್ಗೆ ಯಾರೂ ತಲೆ ಈಗ ಈಗ ತಲೆ ಕೆಸಿರೋ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಸ್ವಾಮಿ ಅವರು ಎಲ್ಲೆಲ್ಲೂ ಸಂದರ್ಭನ ಸಂದರ್ಭ ಕಾಂಗ್ರೆಸ್ ಲೀಡರ್ಗಳು ಇದನ್ನ ಸಹಿಸೋಕಾಗದೇನೆ ಈ ಕೃತ್ಯಕ್ಕೆ ಕೈ ಹಾಕಿ ಈಗ ಇಲ್ಲಿ ಗಂಟೆ ಮಲಗಿದಂತ ಹಿಂದೂಗಳನ್ನ ಒಡೆದ ಎಪ್ಪಿಸೋರ ಇವಾಗ ಅದ್ರ ಪರಿಣಾಮ ಏನು ಅನ್ನೋದ ಈಗ ಇಡೀ ಇಂಡಿಯಾಕ್ ತೋರಿಸ್ತೀವಿ ನಾವು ಈಗ ಸನ್ಮಾನ್ಯ ಗಣಿಗಾರವಿ ಅವರು ಚೆಲ್ಲರಾಯ ಸ್ವಾಮಿ ಅವರು ಒಳ್ಳೆ ಕೆಲಸ ಮಾಡಿ ಈ ಮಂಡ್ಯ ಜಿಲ್ಲೆ ಹಿಂದೂ ಸಮಾಜ ಪರವಾಗಿ ನಿಂತು ಅಂತ ಒಂದು ಹೋರಾಟಕ್ಕೆ ಅವರೇ ಕುಮ್ಮ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಮಂಡ್ಯ ಅಂದ್ರೆ ಇವತ್ತು ಕೆರಗೋಡ್ ಬಗ್ಗೆ ಕರ್ನಾಟಕ ಮಾತಾಡ್ತಿದೆ ಕಾರಣ ಕೆರಗೋಡ್ ನಲ್ಲಿ ಹನುಮ ಧ್ವಜವನ್ನು ಇಳಿಸಿದ ಕಾರಣ ಮಂಡ್ಯದಲ್ಲಿ ಹಿಂದುತ್ವ ಜೊತೆಗೆ ಧರ್ಮದ ಬಗ್ಗೆ ಅಭಿಮಾನ ಇರುವುದಿಲ್ಲ ಕೆರಳಿ ಇವತ್ತು ಕೆಂಡ ಆಗಿದ್ದಾರೆ ಇವತ್ತು ಡಿಸಿ ಆಫೀಸ್ ಕೆರಗೋಡಿಂದ ಡಿಸಿ ಆಫೀಸ್ ಜಾಥಾ ಬಂದು ಮನ ಮನವಿ ಮಾಡಿ ಜೊತೆಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಹೋಗಿದ್ದಾರೆ ಯಾಕೆ ಅಂದ್ರೆ ಆ ಅನುಮ ಧ್ವಜವನ್ನ ಇಳಿಸ್ಲಿಕ್ಕೆ ಯಾರ ವಿರೋಧವೂ ಕೂಡ ಇರಲಿಲ್ಲ ಅಂದ್ರೆ ಇಳಿಸಬಾರದು ಹಾಕ್ಲಿಕ್ಕೆ ವಿರೋಧ ಇರಲಿಲ್ಲ ಯಾಕೆ ಇಳಿಸಿದ್ರಿ ವಿರೋಧ ಇದ್ದಾಗ ಚರ್ಚೆ ಇರಬೇಕು ಆದ್ರೆ ರಾತ್ರೋರಾತ್ರಿ ಇಳಿಸಂತ ಕಾರಣ ಏನು ಅನ್ನೋ ಕಾರಣಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರೆ ನಮ್ಮ ಜೊತೆ ಬಹಳಷ್ಟು ಯಂಗ್ಸ್ಟರ್ ಗಳಿದ್ರೆ ಅವರು ಕೂಡ ಮಾತಾಡ್ತೀರಿ ಎಸ್ ತಮ್ಮ ಅಭಿಷೇಕ್ ಅಭಿಷೇಕ್ ಕೆರಗೋಡು ಇನ್ಸಿಡೆಂಟ್ ಏನು ಹೇಳ್ತೀರಿ ನಿನ್ನೆ ಬೆಳಿಗ್ಗೆ ಏಕಾಏಕಿ ಪೊಲೀಸರನ್ನು ಸೆಕ್ಯೂರಿಟಿ ಕರ್ಕೊಂಡು ಬಂದು ಬಾವುಟ ಇಳಿಸಿದ್ದು ಖಂಡನೀಯ ಮತ್ತೊಂದು ಸಂಜೆ ಮೂರು ಗಂಟೆಗೆ ಒಂದು ಸಮಯ ನಿಗದಿ ಮಾಡ್ದೇ ಬ ರಾಷ್ಟ್ರಧ್ವಜನ ಆರಿಸಿರೋದು ಅದೊಂದು ತಪ್ಪು ಮತ್ತೆ ಶೂ ಹಾಕಿಲ್ಲ ಒಂದು ರಾಷ್ಟ್ರ ಗೀತೆ ಆಡಿಲ್ಲ ಏನಿಲ್ಲ ಏಕಾಏಕಿ ಆ ತಾತ್ವದಲ್ಲಿ ಮಾಡಿದ್ದಾರೆ ಇದೊಂದು ಭಗಧ್ವಜ ಇಳಿಸಿರೋದು ಉನ್ಮ ಇಳಿಸಿರೋದು ಇದು ಹಿಂದೂ ಸನಾತನ ಧರ್ಮಕ್ಕೆ ಮತ್ತು ಹಿಂದೂ ಭಾವೈಕ್ಯತೆಗೆ ಧಕ್ಕೆ ತಂದಿರತಕ್ಕಂಥದ್ದು ಇದು ಏನು ಅಂತಂದ್ರೆ ಅದು ಗ್ರಾಮಸ್ಥರು ಮೂರುವರೆ ಲಕ್ಷ ಖರ್ಚು ಮಾಡಿ ಅದು ಧ್ವಜ ತುಂಬ ಇಟ್ಟಿರೋದು ಅದು ಅದು ಏನಿದೆ ಗ್ರಾಮದ ಧ್ವಜಸ್ಥಾನ ಏನು ನೆಟ್ಟಿದೆ ಅದು ಆ ಗ್ರಾಮದ್ದು ಆ ಗ್ರಾಮದ ಇದ್ರದ್ದು ಮತ್ತೆ ಈಗ ಫೈನಲಿ ನಿಮ್ಮ ಡಿಮ್ಯಾಂಡ್ ಏನೀಗ ಮತ್ತೆ ಅದೇ ಜಾಗದಲ್ಲಿ ಧ್ವಜ ಆಗ್ಬೇಕು ನಾನು ಅಲ್ಲಿ ಸ್ಥಳೀಯ ಶಾಸಕ ಗಣಿಗ ರವಿಕುಮಾರ್ ಮಾತಾಡಿದೆ ಅಲ್ಲೆಲ್ಲ ಇದ್ರು ಯಾಕೆ ಅಂತಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಇದ್ರು ಬಿಜೆಪಿಯವ್ರು ಇದ್ರು ಜೆ ಡಿ ಎಸ್ ಇದ್ರು ಎಲ್ಲರೂ ಸೇರಿ ಆ ಧ್ವಜದೇನಿದೆ ಭಾಗಿ ಭಾಗಿಯಾಗಿದ್ರು ಜನ ಎಲ್ಲ ಕಾಸು ಹಾಕೋರೆ ಒಂದೊಂದು ಸಾವಿರ ಎರಡ್ ಎರಡು ಸಾವಿರ ಹಿಂಗೆ ಕಲೆಕ್ಟ್ ಆಗಿ ನಾಲ್ಕೈದು ಲಕ್ಷ ಅಲ್ಲಿ ಅವ್ರು ಹೇಳ್ದಂಗೆ ಅಲ್ಲಿ ಮಾಡಿದವ್ರೆ ಅಲ್ಲಿ ಇದ್ರು ಅವರು ಕೂಡ ಮಾತಾಡಿಸ್ದೆ ಪಕ್ಷಾತೀತವಾಗಿ ಅದ್ರ ಬಗ್ಗೆ ಒಬ್ಬರು ಕೂಡ ಕೆರಗೋಡಿಂದ ಮಂಡ್ಯ ಇಲ್ಲಿವರೆಗೂ ಒಂದು ಐನೂರು ಜನ ಮೇಲೆ ಮಾತಾಡ್ಸಿದ್ದೀನಿ ಕ್ಯಾಮ್ರಾ ರೆಕಾರ್ಡ್ ಆಗಿದೆ ಯಾರೊಬ್ಬರು ಬೇಡ ಬಾವುಟ ಹಾಕ್ಬೇಡಿ ಅಂತೇಳಿಲ್ಲ ಬಾವುಟ ಇರಲಿ ಇಳಿಸುತ್ತಪ್ಪು ಅಂತಲೇ ಹೇಳಿದ್ದಾರೆ ಒಂದು ವಿಷಯ ರಾಜಕಾರಣದ ಬಾವುಟ ಆದರೆ ವಿರೋಧ ಮಾಡಬೇಕು ಆದರೆ ಧರ್ಮ ಅಂತಂದಾಗ ನಾನು ಉಲ್ವ ಹೆಂಗಸರು ಮಾತಾಡ್ತಿದ್ರು ಪಾಪ ಏ ನಮ್ಮ ದೇವರಪ್ಪ ನಮ್ಮ ರಾಮ ನಮ್ಮ ಬಾವುಟ ಇಳಿಸ್ಬಿಟ್ಟವ್ರೆ ಅಂತ ಅಂತಿದ್ದು ಪ್ರತಿಯೊಬ್ಬರ ಭಾವನೆ ಪಕ್ಷ ಬಿಟ್ಟು ಬಟ್ ನನ್ನ ಅವ್ರಿಗೆ ಹೇಳಿದಾಗ ಒಂದಷ್ಟೇ ವಿರೋಧಿಗಳ ಮೇಲೆ ಆರೋಪ ಮಾಡಿದ್ರು ಅವರೇ ದೂರು ಕೊಟ್ಟು ತಿಳಿಸ್ ಮದ್ ಶಿವು ಅಂತ ಗಣಿಗ ರವಿಕುಮಾರ್ ಅಂತ ಮಾತಾಡಿದ್ರು ಅಂಡ್ ಚೆಲುರಾಯ ಸ್ವಾಮಿ ಸರ್ವ ಜನಾಂಗದ ಶಾಂತಿಯ ತೋಟ ಒಂದೇ ಧರ್ಮಕ್ಕೆ ಸೀಮಿತ ಆಗಬಾರ್ದು ಅನ್ನೋದನ್ನ ಅವ್ರ ಹೇಳಿಕೆಯನ್ನು ಅವ್ರು ಕೊಡ್ತಾ ಹೋದ್ರು ಅದ್ರ ಬಗ್ಗೆ ತಮ್ಮ ಒಪಿನಿಯನ್ ಏನು ಇದೊಂದು ಸರಿ ನೀವು ಹೇಳಿದ ಸರಿ ಮತ್ತೆ ಈಗ ಕಾಂಗ್ರೆಸ್ ಸರ್ಕಾರ ಬಂದು ಮಾರಣಿಗೆ ಪಾಕಿಸ್ತಾನ ಬಾವುಟ ಆರ್ಸಿದ್ರು ಕರ್ನಾಟಕದಾದ್ಯಂತ ಅದಕ್ಕೆ ಅವ್ರೆಲ್ಲ ಎಲ್ಲಿದ್ದಾರೆ ಇವತ್ತು ಪಾಕಿಸ್ತಾನ ಬೌಟ್ ಆರ್ಸಲ್ಲಿ ನಾವು ಪಾಕಿಸ್ತಾನ ಬೌಟ್ ಆರ್ಸಿದೀವಾ ಇವತ್ತು ಪಾಕಿಸ್ತಾನ ಬೌಟ್ ಆರ್ಸಿದ್ವಾ ಅಲ್ಲಿ ಹಾಕ್ಸಿರೋದು ಹನುಮ ಭಗವದ್ ಧ್ವಜ ಅದನ್ನ ಇಳಿಸುವಂತದ ಏಕೈಕ ಪೊಲೀಸ್ ಅವ್ರ ಸೆಕ್ಯೂರಿಟಿ ಕರ್ಕೊಂಡ್ಬಂದಿ ಗ್ರಾಮಸ್ಥರು ವಿರೋಧ ಮಾಡೋದು ವಿರೋಧ ಮಾಡಿದ್ರು ಇಳಿಸುವಂತ ವಿಚಾರ ಏನಿತ್ತು ಎರಡನೇದು ಬೇರೆಯವರು ಕೋಟ್ ಮಾಡ್ತಿರೋದು ಇಷ್ಟೇ ಬ್ರದರ್ ಯಾವ ದಿನ ಆರಿಸ್ಬೇಕು ರಾಷ್ಟ್ರ ಅನ್ನೋ ಪರಿಜ್ಞಾನ ಇಲ್ಲದ ಅಧಿಕಾರಿಗಳು ನಾನು ಕೊಮ್ಮೆ ಹೇಳಿ ಯಾರೋ ಗೌಡ್ರು ಮಾತಾಡ್ತಿದ್ರು ಸರ್ ರಾಷ್ಟ್ರಧ್ವಜನ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ರಾಷ್ಟ್ರೀಯ ಹಬ್ಬದಲ್ಲಿ ಆಚರಣೆ ಅದನ್ನ ಬೆಳಗ್ಗೆ ಆರಿಸಬೇಕು ಸಂಜೆ ಇಳಿಸಬೇಕು ಅನ್ನೋದನ್ನ ಯಾರೋ ಎಪ್ಪತ್ತೆರಡು ವರ್ಷದ ಗೌಡ ಅದರ ಕನಿಷ್ಠ ಪರಿಜ್ಞಾನ ಪೊಲೀಸ್ ಆಫೀಸರ್ಸು ಪಿ ಎಸ್ ಸಿ ಎಕ್ಸಾಮ್ ಬರ್ತ್ ಪಾಸ್ ಆದಂತ ತಹಶೀಲ್ದಾರ್ ಅಧಿಕಾರಿಗಳಿಗೆಲ್ಲ ದುರಂತ ಮಂಡ್ಯದಲ್ಲಿ ಅಂಡ್ ಎರಡನೇದು ಇವೆಲ್ಲವನ್ನೂ ನೋಡಿದಾಗ ಇರ್ಲಿಲ್ವಾ ಇರ್ಲಿಲ್ವಾ ಇತ್ತು ಐ ತಿಂಕ್ ಪೊಲಿಟಿಕಲ್ ಪ್ರೆಷರ್ ಇರಬಹುದು ಅನ್ನೋದು ಸಾಮಾನ್ಯವಾಗಿ ಬರುವಂತ ಶಂಕೆ ಯಾವ ಕಾರಣಕ್ಕೆ ಸರ್ವ ಇವ್ರು ತಗೋಬಿಡ್ತೀನಿ ಇದೊಂದು ಮುಸ್ಲಿಂ ಮರ ತುಷ್ಟೀಕರಣ ಮಾಡೋದಕ್ಕೋಸ್ಕರ ಕಾಂಗ್ರೆಸ್ ಈ ಕೃತ್ಯವಂತ ನಡೆಸ್ತಾ ಇದೆ ನಾನು ಮಂಡ್ಯದ ಅದಕ್ಕೆ ಮತ್ತೆ ಮರುಪ್ರಶ್ನೆ ನಿಮಗೆ ಕರಾವಳಿ ಭಾಗ ಆದರೆ ಫಿಫ್ಟಿ ಫಿಫ್ಟಿ ಬಟ್ ನಿಮಗೆ ಒಂದು ಇವ್ರ ಪರವಾಗಿ ನಿಂತರೆ ಪೂರ ಇವ್ರು ಓಟ್ ಆಗ್ತಾರೆ ತಾಳಪ್ಪ ಇವ್ರ ವಿರೋಧ ಮಾಡ್ರಿ ಇವ್ರು ಆಗ್ತಾರೆ ಅಂತ ಮಂಡ್ಯದಲ್ಲಿ ಬಹುಸಂಖ್ಯಾತರು ನೈಂಟಿ ಪರ್ಸೆಂಟ್ ಮೋರ್ ದೆನ್ ಹಿಂದೂಗಳೇ ಅಲ್ವಾ ಅರವಿಂದ್ ಅಲ್ವಾ ಈಗಿದ್ದಾಗಲೂ ಯಾಕೆ ರಾಜಕೀಯ ಮಾಡ್ತಾರೆ ಅರವಿಂದ್ ಇದು ಕಾಂಗ್ರೆಸ್ಗೆ ಒಂದು ಮರ್ಮಾಘಾತ ಏನಾಗಿದೆ ಅಂತಂದ್ರೆ ಶ್ರೀರಾಮನ ಒಂದು ಪಟ್ಟಾಭಿಷೇಕ ಮತ್ತೆ ನಾವು ಶ್ರೀರಾಮನ ಅಯೋಧ್ಯೆಯಲ್ಲಿ ಬಾಲರಾಮನ ಉದ್ಘಾಟನೆಯ ದಿನ ಈ ಮಂಡ್ಯ ಜಿಲ್ಲೆಯಲ್ಲಿ ಸಂಭ್ರಮನ ತಡಿಕ್ಕಾಗ್ದಂಥ ಕಾಂಗ್ರೆಸ್ನ ಕಿಡಿಗೇಡಿಗಳು ಅವರು ಯಾವುದೇ ಕಾರಣಕ್ಕೂ ಈ ಸಮಾಜ ಈ ಶ್ರೀರಾಮನ ಇಷ್ಟು ಭವ್ಯವಾಗಿ ಸ್ವಾಗತ ಮಾಡ್ತದೆ ಅನ್ನೋದು ನಿರೀಕ್ಷೆನೂ ಸಹ ಅವರು ಮಾಡಿರಲಿಲ್ಲ ಕಾರಣ ಏನು ಕೆರಗೋಡಲ್ಲಿ ಸುಮಾರು ವರ್ಷಗಳಿಂದ ಪ್ರತಿ ವಾರ ಸಂಕೀರ್ತನೆಯನ್ನು ಮಾಡ್ಕೋಬೇಕಾಗುವಂಥ ಕೇಂದ್ರ ಅದು ಅದು ಒಂದು ಶ್ರದ್ಧಾ ಕೇಂದ್ರನೂ ಕೂಡ ಹೌದು ನಾನು ಒಂದು ಮೂರು ಸಲ ಅಲ್ಲಿ ಭಜನೆ ಕಾರ್ಯಕ್ರಮಗಳಿಗೆ ಭಾಗವಹಿಸಿದ್ದೆ ಅದನ್ನು ಒಂದು ಮನಸ್ಸಲ್ಲಿ ಇಟ್ಕಂಡು ಇವರು ಮಂಡ್ಯದಲ್ಲಿ ಇದನ್ನು ಎಕ್ಸ್ಪೆಕ್ಟೇ ಮಾಡಿದ್ರಲ್ಲಿ ಕೇಸರಿಕರಣ ಎಲ್ಲೆಲ್ಲೂ ಕೇಸರಿಮಯ ಆದಂಥ ಸಂದರ್ಭನ ನೋಡಿದಂಥ ಕಾಂಗ್ರೆಸ್ ಲೀಡರ್ಗಳು ಇದನ್ನ ಸಹಿಸೋಕಾಗ್ದೇನೆ ಈ ಕುತ್ತಿಗೆ ಕೈ ಹಾಕೋರು ಅಂತ ಹೇಳ್ಬೋದು ಎಚ್ಚರಿಕೆ ಅಥವಾ ನಿಮ್ಮ ಬೇಡಿಕೆ ಏನು ಬೇಡಿಕೆ ಎಚ್ಚರಿಕೆ ಅಂತೇನಿಲ್ಲ ಹಿಂದೂಗಳು ಪ್ರತಿಯೊಬ್ಬರು ಸುಧಾ ಇವತ್ತು ಎಚ್ಚೆತ್ಕೊಂಡಿದ್ದಾರೆ ಹಿಂದೆ ಒಂದು ಒಂದು ನಂಬಿಕೆ ಒಂದು ಇದ್ರ ಮೇಲೆ ರಾಜಕೀಯದ ಮೇಲೆ ಜೀವನ ಮಾಡ್ಕೊ ಹೋಗ್ತಾ ಇದ್ರು ಇವತ್ತು ಯಾರನ್ನೂ ಸುಧಾ ನಂಬುವಂಥ ಸ್ಥಿತಿಲಿಲ್ಲ ನಮ್ಮ ಧರ್ಮನ ನಾವೇ ಕಾಪಾಡಬೇಕಾದಂಥ ಸಂದರ್ಭ ಬಂದದೆ ಪ್ರತಿಯೊಬ್ಬರು ಸುಧಾ ಪ್ರತಿಯೊಬ್ಬರು ತನ್ನ ಮನೆಯಿಂದನೇ ಪ್ರತಿ ಗ್ರಾಮದಲ್ಲೂ ಕೂಡ ನಾವು ಇನ್ನು ಮೇಲೆ ಕೇಸರಿ ಧ್ವಜವನ್ನು ಹಾರಿಸುವಂಥ ನಿರ್ಣಯವನ್ನು ಮಾಡಬೇಕು ಅಂತ ಮಂಡ್ಯ ಜಿಲ್ಲೆಯ ಮಂಡ್ಯ ಜಿಲ್ಲೆಯಲ್ಲ ಎಲ್ಲರೂ ಮನೆ ಮೇಲೆ ನಮ್ಮ ಶ್ರದ್ಧೆಯ ಕೇಂದ್ರಗಳು ನಮ್ಮ ಶ್ರದ್ಧೆಯ ಕೇಂದ್ರದ ಹಣ ಕ ಸರ್ಕಾರ ನಡೆಸ್ಲಿಕ್ಕೆ ಬೇಕು ನಮ್ಮ ಶ್ರದ್ಧೆಯ ಕೇಂದ್ರದ ಧ್ವಜ ಎಲ್ಲೂ ಆಗಲಿಕ್ಕೆ ಅವಕಾಶಗಳಿಲ್ಲ ಅಂಥ ಸ್ವಾಭಿಮಾನ ಇದ್ದರೆ ಆ ಥರ ಕಾನೂನು ಇದೆ ನಮ್ಮ ಸದ್ಯ ಕೇಂದ್ರಗಳಲ್ಲಿ ಬರುವಂಥ ಹಣಗಳೇನಿದೆ ಸಂಪತ್ತೇನಿದೆ ಅದನ್ನು ನಮ್ಮ ದೇವಸ್ಥಾನಗಳಿಗೆ ಅಂತಲಿ ನಮ್ಮ ದೇವಸ್ಥಾನಗಳಿಗೆ ಅವ್ರು ಧಾರ್ಮಿಕ ಕೇಂದ್ರಗಳಿಗೆ ಉಪಯೋಗ ಮಾಡಲಿ ಬಿಟ್ಟು ಇನ್ನು ಮೇಲೆ ಪ್ರತಿ ಕೆರ್ಗೋಡು ಬರ್ತೀನಿ ಕೆರಗೋಡಲ್ಲಿ ಯಾವುದೇ ಕಾರಣಕ್ಕೂ ಮತ್ತೆ ನಾವು ಈ ಅನುಮಧ್ವಜವನ್ನು ಆರಿಸಲ್ಲ ಅನ್ನೋದು ಬಹುತೇಕ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಶಾಸಕ ಗಣಿಗಾರ ರವಿಕುಮಾರ್ ಅವರು ನಿಲುವು ಆರ್ಸಕ್ ಬಿಡೋಲ್ಲ ಕೇವಲ ಕೇವಲ ಗಣಿಗ ರವಿ ಆಗಿರ್ಬೋದು ಮನಿ ಮಿನಿಸ್ಟ್ರ್ ಆಗಿರ್ಬೋದು ಶಾಸಕರಾಗಿರ್ಬೋದು ಒಬ್ಬ ವ್ಯಕ್ತಿಯ ಭಾವನೆಗೋಸ್ಕರ ಈ ಸಮಾಜ ಇಲ್ಲ ಪ್ರತಿಯೊಬ್ಬ ತಂದೆ ತಾಯಿಯಂದರು ಅಕ್ಕ ತಂಗಿಯ ಮನ ಮಿಡಿತಾದೆ ಯಾವುದೇ ಕಾರಣಕ್ಕೂ ಅಲ್ಲಿ ಕೇಸರಿ ಧ್ವಜ ಹಾರಾಟ ಮಾಡೋದು ನೂರು ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಕೇಸರಿ ಧ್ವಜ ಹಾರಾಡೋದು ಅಷ್ಟೇ ಸತ್ಯ ಮತ್ತು ಕೆರಗೋಡು ನಮ್ಮ ಪ್ರತಿ ಕುಟುಂಬನೂ ಸದ ಒಂದು ಹಿಂದೂ ಕಾರ್ಯಕರ್ತರೆ ಆ ದೃಷ್ಟಿಯಿಂದ ಅದರಲ್ಲಿ ಧ್ವಜ ಇಳಿಸುವಂತ ಯಾವುದೇ ಇದು ಇಲ್ಲ ನೂರು ಧ್ವಜ ಆಗಸಿ ಆಗಸ್ತೀವಿ ಏನು ಹೇಳ್ತಾ ತಾವು ಸರ್ ಇವಾಗ ಕಾಂಗ್ರೆಸ್ ಏನ್ ಮಾಡೈತೆ ಅಂತಂದ್ರೆ ಈಗ ಇಲ್ಲಿ ಗಂಟೆ ಮಲಗಿದಂತ ಹಿಂದೂಗಳನ್ನ ಎಬ್ಬಿಸೋರು ಇವಾಗ ಅದ್ರ ಪರಿಣಾಮ ಅನ್ನೋದ ಈಗ ಇಡೀ ಇಂಡಿಯಾಗೆ ತೋರಿಸ್ತೀವಿ ನಾವು ಮಂಡ್ಯ ಜನದ ಒಗ್ಗಟ್ಟು ಹಿಂದೂಗಳ ಒಗ್ಗಟ್ಟು ಏನು ಅನ್ನೋದ್ರಿಂದ ಇಡೀ ಇಂಡ್ಯಾಕ್ ತೋರಿಸ್ತೀವಿ ಇವತ್ತು ಇದು ಕೆಣಕಿ ತಪ್ಪು ಮಾಡ್ಕೊಟ್ಟೋರು ಕಾಂಗ್ರೆಸ್ನವರು ಮುಂದೆ ಆರೋ ಅನುಭವಿಸ್ತಾರೆ ನಾವೆಲ್ಲ ಒಗ್ಗಟ್ಟಾಗಿ ಅಲ್ಲಿ ಬಾಗೋದ್ ಆರ್ಸೆ ಆರಿಸ್ತೀವಿ ತೀರೇ ಅಲ್ಲಿ ಗಂಡಿ ಹೋರಾಟ ನಿಲ್ಲಲ್ಲ ಸರ್ ಒಂದು ವಿಷಯ ಏನು ಗೊತ್ತಾ ನಾವು ಆಗಲೇ ಹೇಳಿದೆ ಮಂಡ್ಯದಲ್ಲಿ ಆಗಲಿ ಕಾವೇರಿ ಹೋರಾಟ ಶುಗರ್ ಫ್ಯಾಕ್ಟ್ರಿ ಹೋರಾಟ ರೈತರು ಹೋರಾಟ ಉತ್ತುಂಗದಲ್ಲಿ ಫಾರ್ ದ ಫಸ್ಟ್ ಟೈಮ್ ಮೂಡಲ್ ಬಾಗ್ಲೂ ಒಂದು ಹೋರಾಟ ಆಗ್ತಿತ್ತು ಈ ದೊಡ್ಡ ಹೋರಾಟ ಮಾಡ್ತಾ ಇದ್ರಿ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ಅನ್ಸುತ್ತೆ ಸರ್ ಸಿಗೇ ಸಿಗ್ಬೇಕು ಸರ್ ನಾವು ಯಾವತ್ತು ಧರ್ಮದ ಪರವಾಗಿ ಹೋಗ್ತಾ ಇದೀವಿ ಹೊರತು ಅಧರ್ಮದ ಪರವಾಗಿ ಹೋಗ್ತಾ ಇಲ್ಲ ನಾವು ಮಾಡ್ತಿರೋದು ಧರ್ಮ ಕಾರ್ಯ ಧರ್ಮಕ್ಕೆ ಯಾವತ್ತೂ ಜಯ ಇದ್ದಿರ್ತದೆ ಇರ್ತದೆ ಈಗ ಶ್ರೀರಾಮ್ಚಂದ್ರ ಐನೂರು ವರ್ಷಗಳಾದಮೇಲೆ ನಮ್ಗೆ ದರ್ಶನ ಕೊಟ್ಟವ್ರೆ ಅಂತಂದ ಮೇಲೆ ನಮಗೆ ಜಯ ಸಿಕ್ಕೇ ಸಿಗ್ತದೆ ಅದು ಇದು ಅನುಮಾನ ಹುಟ್ಟಿದಂಥ ನಾಡಿದು ಇದರಲ್ಲಿ ನಮಗೆ ಜಯ ಸಿಕ್ಕೇ ಸಿಗ್ತದೆ ಮೂಡಲ ಬಾಗಿಲ ಆಂಜನೇಯ ಸ್ವಾಮಿಗೂ ಕೂಡ ನಾವು ನ್ಯಾಯ ಕೊಟ್ಟೇ ಕೊಡಿಸ್ತೀವಿ ನಾವು ಈ ಓಟಲ್ಲಿ ಸದಾ ಸಿದ್ಧ ಯಾವಾಗಲೂ ಕೂಡ ಹಿಂದೂಗಳು ಒಗ್ಗಟ್ಟಾಗಿ ಇಡೀ ಜಿಲ್ಲೆಯವರು ಕೂಡ ಮೂಡಲ ಬಾಗಿಲ ಆಂಜನೇಯ ಸ್ವಾಮಿಗೂ ಕೂಡ ನಾವು ಒಂದು ನೆಲೆಯಾಗಿ ನೆಲೆ ಕೊಡ್ತೀವಿ ಸ್ವಾಮಿ ಎಸ್ ಹೇಳ್ತಾ ಇರಿ ಸರ್ ಸರ್ಕಾರದವರು ವಿವೇಚನೆ ಇಲ್ಲದೇ ವರ್ತಿಸ್ತವ್ರೆ ಇದು ಏನಿದ್ರು ನಮ್ಮ ಮೂಲ ಬೇರು ಮೂಲ ಬೇರು ಹಿಂದುತ್ವ ಅನ್ನೋದು ಈಗ ಪ್ರತಿ ಮನೆಯಲ್ಲೂ ಅದು ಈಗ ಒಗ್ಗರಣೆ ಹಾಕ್ದಾಗ ಹೆಂಗೆ ಸಿಡಿತದೆ ಹಂಗೆ ಇದೆ ಇವಾಗ ಅದು ಈಗ ಮುಂದೆ ಇನ್ನೂ ವಿಕೋಪಕ್ಕೆ ಹೋಗದಂಗೆ ಅವರು ತಡಿಬೇಕಾಗಿದೆ ಅದನ್ನ ತಡೆದು ಅದನ್ನು ಏನು ಭಗವದ್ವಜ ಇದೆ ಅದನ್ನು ಹಾರಾಟಕ್ಕೆ ಅವಕಾಶ ಮಾಡಿಕೊಡೋದು ಏನು ಹೇಳ್ತಾ ನಮ್ಮ ಹಿಂದೂ ಸಮಾಜಕ್ಕೆ ಇನ್ನೊಂದು ಹೇಳೋದೇನಂದ್ರೆ ಯಾವ್ದೋ ಒಬ್ಬ ಚಲನಚಿತ್ರ ನಟ ಇನ್ನೊಂದು ಸಂಬಂಧ ಇಟ್ಕೊಂಡಿದ್ದಾನೆ ಒಂದು ಆಮೇಲೆ ಯಾವ ಬಿಗ್ ಬಾಸ್ ಮನೆಯಲ್ಲಿ ಯಾರು ಫೈನಲ್ ಬಂದ್ರು ಇದನ್ನೆಲ್ಲ ಬಿಟ್ಟು ಧರ್ಮಾಚರಣೆಯಲ್ಲಿ ಮತ್ತೆ ಹಿಂದೂ ಧರ್ಮ ನಶಿಸುವ ಕಾಲದಲ್ಲಿ ಮತ್ತೆ ಎಚ್ಚೆತ್ಕೊಂಡು ಎಲ್ಲ ಜಾಗೃತರಾಗ ದಯವಿಟ್ಟು ವಿನಂತಿ ಚಂದ್ರಣ್ಣ ನೀವು ಕೂಡ ಅಯೋಧ್ಯೆ ರಾಮಜನ್ಮಿ ಹೋರಾಟದಲ್ಲಿ ಭಾಗಿಯಾದವರು ಬಹಳಷ್ಟು ನೀವು ಹೋರಾಟಗಳಲ್ಲಿ ಇದ್ದವರು ಹಿಂದುತ್ವದಲ್ಲಿ ತಮ್ಮ ಒಪಿನಿಯನ್ ಏನು ಇದ್ರ ಬಗ್ಗೆ ಮಂಡ್ಯ ಜಿಲ್ಲೆನಲ್ಲಿ ಇದುವರೆಗೂ ಹಿಂದೂ ಧರ್ಮದ ಬಗ್ಗೆ ಯಾರೂ ತಲೆ ಈಗ ತಲೆ ಕೆಡ್ಸ್ಕೋಂಗ ಮಾಡಿರೋರೆ ಗಣಗಾರವಿನೂ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಅಂತ ಚೆಲ್ಲೂರಾಯಸ್ವಾಮಿಯವರು ಹೌದಾ ಮೂರು ಮೂರು ಸತ್ಯ ಇದು ಮಂಡ್ಯ ಜಿಲ್ಲೆಯಲ್ಲಿ ಇದುವರೆಗೂ ಹಿಂದುತ್ವ ಏನು ಅಂತ ಕೆಲವು ಜನ ಗೊತ್ತಿತ್ತಷ್ಟೇ ಸಂಘಟನೆ ಮಾಡ್ತಿದ್ದವರು ಆರ್ ಎಸ್ ಎಸ್ ಕೆಲಸ ಮಾಡ್ತಿದ್ದವರು ಹಿಂದೂ ಜಾಗರಣ ವೇದಿಕೆಯಲ್ಲಿ ಕೆಲಸ ಮಾಡ್ತಿದ್ದವರು ಬೇರೆ ಬೇರೆ ಸಂಘಟನೆ ಮಾಡ್ತಿದ್ದವ್ರಿಗೆ ಹಿಂದೂ ಧರ್ಮ ಏನು ಅಂತ ಚೆನ್ನಾಗಿ ಅರ್ಥವಾಗಿತ್ತು ಬಾಕಿಯವರು ಅವ್ರವ್ರದೇ ಪಕ್ಷದಲ್ಲಿದ್ದರು ಜನತಾದಳ ಜೆ ಬಿಜೆಪಿ ನಮ್ಮ ರೈತ ಸಂಘ ಅದು ಇದು ಅಂತ ಈಗ ಸನ್ಮಾನ್ಯ ಗಣಿಗಾರ ಭಿಯವರು ಸ್ವಾಮಿಯವರು ಸ್ವಾಮಿ ಅವರು ಒಳ್ಳೆ ಕೆಲಸ ಮಾಡಿ ಈ ಮಂಡ್ಯ ಜಿಲ್ಲೆ ಹಿಂದೂ ಸಮಾಜ ಪರವಾಗಿ ನಿಂತ್ಕೋಬೇಕು ಅಂತ ಒಂದು ಹೋರಾಟಕ್ಕೆ ಅವರೇ ಕುಮ್ಮ ಕೊಟ್ಟಿರೋರು ಬೇರೆ ಇನ್ ಯಾರು ಅಲ್ಲ ಹಾಂ ಅವರಿಂದ ಈಗ ಈ ಮಂಡ್ಯ ಜಿಲ್ಲೆ ಹಿಂದುತ್ವ ಪರವಾಗಿ ಒಂದು ಅಲೆ ಇದ್ದದೆ ಇದ್ರದ ಪರಿಣಾಮವನ್ನು ಅವರೇ ನೋಡ್ತಾರೆ ಮುಂದೆಯೇ ಎಂ ಪಿ ಚುನಾವಣೆ ಇದೆ ಅದ್ರ ಏನ್ ಚಲೋ ಸ್ವಾಮಿ ಏನ್ ಐವತ್ ಸಾವಿರ ಲೀಡರ್ ಗೆದ್ದಿಲ್ಲ ಬರೀ ಮೂರಿಂದ ನಾಲ್ಕು ಸಾವಿರ ಲೀಡರ್ ಗೆದ್ದಿರೋದು ಗಣಿಗಾರವಿಯವರು ಬರೀ ಒಂದುವರೆ ಸಾವಿರ ಲೀಡರ್ ಗೆದ್ದಿರೋದು ಏನ್ ದೊಡ್ಡ ವಿಚಾರ ಏನಲ್ಲ ಅದನ್ನ ಮಾಡ್ತಾರೆ ಈಗ ಎಂ ಪಿ ಎಲೆಕ್ಷನ್ ಅಲ್ಲಿ ಸನ್ಮಾನ್ಯ ನಮ್ಮ ರೈತನ ರೈತ ನಾಯಕರು ರೈತ ಹೋರಾಟಗಾರರು ನಮ್ಮ ಹಿರಿಯರು ಆದಂತ ಕುಮಾರಸ್ವಾಮಿ ಅವರು ಈ ಜಿಲ್ಲೆನಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳೋರೆ ಅವರು ಅದಕ್ಕೆ ಬುದ್ಧಿಯನ್ನ ಕಲಿಸ್ತಾರೆ ಅದು ನೋಡ್ಲಿ ಅವರು